ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ 18ನೇ ದಿನದ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ. ಶಿಕ್ಷಕರಲ್ಲಿ 18ನೇ ದಿನ ಅಂದರೆ ಕಳೆದ ವರ್ಷದ ನನ್ನ ಸಾಧನೆಯ ಹಾಳೆ ಏನಿದೆ, 30ನೇ ದಿನದ ಒಂದು ನನ್ನ ಸಾಧನೆಗೆ ಸಂಬಂಧಪಟ್ಟಂತಹ ಹಾಳೆ ಏನಿದೆ ಅದನ್ನು ನಿರ್ವಹಣೆ ಮಾಡಬೇಕು. ಇಲ್ಲಿ ಈ ಬಾರಿ ಪ್ರತಿಬಿಂಬ ಮತ್ತು ನನ್ನ ಸಾಧನೆಗೆ ಸಂಬಂಧಪಟ್ಟಂತೆ ಯಾವುದೇ ಹಾಳೆಗಳನ್ನು, ಅಂದರೆ ಶನಿವಾರದಲ್ಲಿ ಯಾವುದೇ ಹಾಳೆಗಳನ್ನು ನಿರ್ವಹಿಸೋದು ಬೇಡ ಅಂತ ಹೇಳಿದ್ದಾರೆ. ಇನ್ನು 40ನೇ ದಿನದ ಕೊನೆಯ ಒಂದು ಮೌಲ್ಯಮಾಪನ, ಅಂತಿಮ ಮೌಲ್ಯಮಾಪನ ಹಾಳೆಯನ್ನು ಮಾತ್ರ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಹಾಳೆಯನ್ನು ನಿರ್ವಹಣೆ ಮಾಡೋದು ಬೇಡ, ಅಂದರೆ ಪ್ರತಿ ಮಕ್ಕಳಿಗೆ ಭರ್ತಿ ಮಾಡೋದು ಬೇಡ. ಆದರೆ ಇಲ್ಲಿ ಕೊಟ್ಟಿರುವಂತಹ ನನ್ನ ಸಾಧನೆಯ ಕಳೆದ ವರ್ಷದ 30ನೇ ದಿನದಲ್ಲಿ ಏನು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೋ ಅಥವಾ ಇಲ್ಲಿ ಏನು ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೋ ಆ ಕಲಿಕಾ ಫಲಗಳಿಗೆ ಅನುಗುಣವಾಗಿ ನಾವು ಅವಲೋಕನ ಮಾಡಬೇಕಾಗತ್ತೆ ಅಷ್ಟೇ. ಆದರೆ ಯಾವುದೇ ದಾಖಲೆಯನ್ನು ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಈ ಕಲಿಕಾ ಫಲಗಳಲ್ಲಿ ಮಕ್ಕಳು ಏನನ್ನು ಸಾಧಿಸಿದ್ದಾರೆ ಅಥವಾ ಮುಂದೆ ಅವರಿಗೆ ಈ ಕಲಿಕಾ ಫಲಗಳನ್ನು ಸಾಧಿಸಲಿಕ್ಕೆ ಯಾವ ರೀತಿಯ ನಾವು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು, ಯಾವುದರಲ್ಲಿ ಮಕ್ಕಳು ಹಿಂದೆ ಇದ್ದಾರೆ ಅನ್ನೋದನ್ನು ಜಸ್ಟ್ ಅವಲೋಕನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊದಲನೇದು ಪ್ರಾಸಪದ್ಯಗಳನ್ನು ಅಥವಾ ಹಾಡುಗಳನ್ನು ಹಾಡುತ್ತಾ ಆನಂದಿಸುವರು. ಈಗ ನೀವು ಈಗಾಗಲೇ 3 ವಾರಗಳಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿದ್ರೆ ಅದರಲ್ಲಿ ಪ್ರಾಸಪದ್ಯಗಳನ್ನು ಯಾವ ರೀತಿ ಮಕ್ಕಳು ಹಾಡೋದ್ರಲ್ಲಿ ಭಾಗವಹಿಸ್ತಾರ ಅಥವಾ ಪ್ರಾಸಪದ್ಯಗಳನ್ನು ಗುರುತಿಸ್ತಾರ ಅನ್ನೋದ್ರ ಬಗ್ಗೆ ನೀವು ಅವಲೋಕನ ಮಾಡ್ಕೋಬೇಕು. ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವುಗಳಿಗೆ ಬೇಕಾದಂಥ ಸೂಕ್ತ ಚಟುವಟಿಕೆಗಳನ್ನು ಅಥವಾ ಸಣ್ಣ ಸಣ್ಣ ಪ್ರಾಸಗೀತೆಗಳನ್ನು ಹೇಗೆ ನಾವು ತೊಡಗಿಸ್ಕೊಳ್ಬೇಕು ಮಕ್ಕಳನ್ನು ಅನ್ನೋದನ್ನು ಕೂಡ ಇಲ್ಲಿ ನಾವು ಇದು ಮಾಡಬೇಕಾಗತ್ತೆ. ಇನ್ನು ಎರಡನೇ ಒಂದು ಕಲಿಕಾ ಫಲ, ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅನುಸರಿಸುವರು. ಇಲ್ಲಿ ಮಕ್ಕಳು ಪ್ರತಿದಿನದ, ಅಂದರೆ ಚಟುವಟಿಕೆಗಳಲ್ಲಿ ಕೆಲವೊಂದು ಚಟುವಟಿಕೆಗಳಲ್ಲಿ ನಾವು ಮಕ್ಕಳ ವೈಯಕ್ತಿಕ, ಅಂದರೆ ಅವ್ರಿಗೆ ಯಾವ ಊಟ ಇಷ್ಟ, ಯಾವ ತಿಂಡಿ ಇಷ್ಟ ಅಂತ ಕೇಳುವಂಥ ಚಟುವಟಿಕೆಗಳು ನಡೆದಿದೆ. ಸೊ ಅಲ್ಲಿ ಮಕ್ಕಳು ಯಾವ ಊಟವನ್ನು ತಿಂತಾರೆ, ಅಂದರೆ ಹೊರಗಿನ ಊಟಗಳನ್ನು, ಆಹಾರ ಪದಾರ್ಥಗಳನ್ನು ಹೆಚ್ಚು ಇಷ್ಟಪಡ್ತಾರೋ ಅಥವಾ ಮನೆಯ ಆಹಾರ ಪದಾರ್ಥಗಳನ್ನು ಹೆಚ್ಚು ಇಷ್ಟಪಡ್ತಾರೋ ಅನ್ನೋದನ್ನು ನಾವು ಗಮನಿಸ್ಕೊಂಡು ಏನು ಮಾಡಬೇಕಾಗತ್ತೆ, ಅಲ್ಲಿ ಯಾವ ಒಂದು ಆಹಾರ ಪದ್ಧತಿ ಸೂಕ್ತ ಅನ್ನೋದನ್ನು ಮಕ್ಕಳಿಗಲ್ಲಿ ನಾವೇನು ಮಾಡಬೇಕಾಗುತ್ತೆ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನು 3ನೇ ಒಂದು ಕಲಿಕಾ ಫಲ, ಆರೋಗ್ಯ ಮತ್ತು ನೈರ್ಮಲ್ಯ ಅಭ್ಯಾಸಗಳನ್ನು ಅನುಸರಿಸುವರು ಅಂತ ಇದೆ. ಇಲ್ಲಿ ನಾವು ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಮಕ್ಕಳು ಹರಿಸ್ತಿದ್ದಾರಾ, ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಪಾಲಿಸ್ತಿದ್ದಾರಾ ಅನ್ನೋದನ್ನು ನಾವಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ತರಗತಿಯ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವರು, ಅಂದರೆ ಇಲ್ಲಿ ನಾವೇನು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತೀವೋ ಆ ಚಟುವಟಿಕೆಗಳನ್ನು ಮಕ್ಕಳು ಯಾವುದೇ ಒಂದು, ಅಂದರೆ ಕೆಲವೊಮ್ಮೆ ಅಟ್ಲೀಸ್ಟ್ ಕೆಲವೊಂದು ಚಟುವಟಿಕೆಗಳಲ್ಲಾದರೂ ಸ್ವತಂತ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಅನ್ನೋದು ಕೂಡ ನಾವು ಅಲ್ಲಿ ಅವಲೋಕನ ಮಾಡಬೇಕಾಗತ್ತೆ. ಇನ್ನು 2ರಿಂದ 4 ಅಡೆತಡೆಗಳಿರುವ ಫಜಲ್ ಅಥವಾ ಮಾಯಾಜಲ ಸಮಸ್ಯೆಗಳನ್ನು ಪರಿಹರಿಸುವರು. ಅಂದರೆ ಈಗಾಗಲೇ ನಾವೇನು ಚಟುವಟಿಕೆಗಳನ್ನು ನಿರ್ವಹಿಸಿದ್ದೀವಿ ಅದರಲ್ಲಿ ಕ್ಲಿಷ್ಟಕರವಾದಂತಹ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಸಮರ್ಥರಾಗಿದ್ದಾರಾ ಇಲ್ಲವೋ ಅನ್ನೋದನ್ನು ಕೂಡ ಅವಲೋಕನ ಮಾಡ್ಕೋಬೇಕು. ಇನ್ನು ವಿವಿಧ ವಸ್ತುಗಳ ಉದ್ದವನ್ನು ಹೋಲಿಸುವರು, ಹಾಗೆ ಮಾರ್ಗದರ್ಶನ ನೀಡಿದರೆ ಸರಳ ನೈಸರ್ಗಿಕ ವಿದ್ಯಮಾನಗಳನ್ನು ವೀಕ್ಷಿಸುವರು ಮತ್ತು ಅನ್ವೇಷಿಸುವರು. ಇನ್ನು 8ನೇದು ಒಂದಕ್ಕಿಂತ ಹೆಚ್ಚು ಗುಣಲಕ್ಷಣಗಳ ಆಧಾರದ ಮೇಲೆ ವಸ್ತುಗಳನ್ನು ವಿಂಗಡಿಸುವರು, ಅಂದರೆ ಬಣ್ಣ ಆಕಾರ ಗಾತ್ರಕ್ಕೆ ಅನುಸಾರವಾಗಿ. ಇನ್ನು ಪ್ರಾಸಪದಗಳನ್ನು ಗುರುತಿಸುವರು, ಹಾಡುಗಳನ್ನು ಹಾಡುತ್ತಾ ಆನಂದಿಸುವರು. ಈ 10 ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಮಕ್ಕಳು ಯಾವ ಒಂದು ಹಂತದಲ್ಲಿದ್ದಾರೆ, ಅಂದರೆ ಈ 10 ಕಲಿಕಾ ಫಲಗಳನ್ನು ನಿರ್ವಹಣೆ ಮಾಡುವಲ್ಲಿ ಮಕ್ಕಳ ಒಂದು ಅಭಿರುಚಿ ಹೇಗಿದೆ, ಅವರು ಯಾವ ರೀತಿ ಪಾಲ್ಗೊಳ್ತಾ ಇದ್ದಾರೆ ಅಥವಾ ಅದರಲ್ಲಿ ಅವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದನ್ನು ನಾವೇನು ಮಾಡಬೇಕಾಗುತ್ತೆ, ಜಸ್ಟ್ ಅವಲೋಕನ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ದಾಖಲೆಯನ್ನು ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು ನೀವು ಇದನ್ನು ಸ್ಕ್ರೀನ್ಶಾಟ್ ತೆಕ್ಕೊಂಡಾದ್ರೂ ಇಲ್ಲಿರುವಂಥ ಏನು ಕಲಿಕಾ ಫಲಗಳಿದೆಯೋ ಅದನ್ನು ಅವಲೋಕನ ಮಾಡ್ಕೋಬೋದು. ಅಥವಾ ನಾನು ಆಗಲೇ ಹೇಳಿದೆ, ಕಳೆದ ವರ್ಷದ ಏನು ಕೈಪಿಡಿ ಇದೆಯೋ ಅದರಲ್ಲಿ 30ನೇ ದಿನದ ಒಂದು ಏನು ನನ್ನ ಸಾಧನೆಯ ಹಾಳೆ ಇದೆಯೋ ಅದರಲ್ಲಿ ಈ ಪ್ರಶ್ನೆಗಳು, ಈ ಕಲಿಕಾ ಫಲಗಳಿದೆ, ಅದನ್ನು ನೋಡಿಕೊಂಡು ಮಕ್ಕಳನ್ನು ಜಸ್ಟ್ ಅವಲೋಕನ ಮಾಡಿ ಅಷ್ಟೇ. ಅದರಲ್ಲಿ ಯಾವುದೇ ದಾಖಲೆಯನ್ನು ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು 18ನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಇದರ ಜೊತೆಗೆ ನಾವು ಇದು 1ನೇ ತರಗತಿಗೆ ನಾವು ನನ್ನ ಸಾಧನೆಗೆ ಸಂಬಂಧಪಟ್ಟಂತೆ ಅವಲೋಕನ ಮಾಡ್ತೀವಿ. ಇನ್ನು 2, 3ನೇ ತರಗತಿಗಳಿಗೆ ಮಾಮೂಲಿಯಂತೆ ಅಲ್ಲಿ 4 ಅವಧಿಗಳು ಶನಿವಾರದ ದಿನ ನಡೆಯುತ್ತೆ. ಅಲ್ಲಿ ಕನ್ನಡ, ಇಂಗ್ಲೀಷ್, ಪರಿಸರ ಮತ್ತು ಗಣಿತ ಅವಧಿಗಳು ಕೇವಲ 40 ನಿಮಿಷಗಳ ಅವಧಿಯಲ್ಲಿ ನಡೆಸ್ಕೋಬೋದು. ಅಥವಾ ನೀವು ಅಲ್ಲಿ 80 ನಿಮಿಷಗಳಿಗೆ 2 ಅವಧಿಗಳನ್ನು ಯಾವುದಾದ್ರೂ ನಡೆಸ್ಕೋಬೋದು. ಅಂದರೆ ಕನ್ನಡ ಇರ್ಬೋದು, ಗಣಿತ ಇರ್ಬೋದು, ಅಥವಾ ಕನ್ನಡ ಇಂಗ್ಲೀಷ್ ಇರ್ಬೋದು. ಈ ರೀತಿಯಲ್ಲಿ ನೀವು ಯಾವ ರೀತಿ ಒಂದು ಈ ವರ್ಷದ ಶೈಕ್ಷಣಿಕ ಮಾರ್ಗದರ್ಶಿಗೆ ಅನುಸಾರವಾಗಿ ಯಾವ ರೀತಿ ಶನಿವಾರದ ವೇಳಾಪಟ್ಟಿಯನ್ನು ಕೊಡಲಾಗಿದೆಯೋ ಆ ಮಾದರಿಯಲ್ಲಿ ನೀವು 80 ನಿಮಿಷದ ಅವಧಿಯಾಗಿರ್ಬೋದು ಅಥವಾ 40 ನಿಮಿಷಗಳಿಗೆ 4 ಅವಧಿಗಳನ್ನು ಬೇಕಾದರೂ ನಾವಲ್ಲಿ ಯಾವ ರೀತಿ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ರೋ ಆ ಟೈಮ್ ಟೇಬಲ್ಗೆ ಅನುಸಾರವಾಗಿ ನಾವು
ಎರಡು ಮತ್ತು ಮೂರನೇ ತರಗತಿಗೆ ಸೇತು ಬಂದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಆ ಮಕ್ಕಳಿಗೆ ವಿದ್ಯಾಪ್ರವೇಶ ಇರೋದಿಲ್ಲ, ಹಾಗಾಗಿ ಅವರಿಗೆ ನಲಿಕಲಿ ಸೇತು ಬಂಧವನ್ನು ಅಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಒಂದನೇ ತರಗತಿ ಮಕ್ಕಳಿಗೆ ಮಾತ್ರ ಈ ಒಂದು ಅವಲೋಕನ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಾಗತ್ತೆ. ಇದು ಕೆಲವರು ಡೌಟನ್ನು ಕೇಳಿದರು, ಶನಿವಾರದ ದಿನ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂಧ ಮಾಡಬೇಕಾ ಅಂತ. ಹಾಗಾಗಿ ಈ ಒಂದು ಅಂಶವನ್ನು ಇಲ್ಲಿ ಸೇರಿಸಿದ್ದೀನಿ. ಅವರಿಗೆ ಸೇತು ಬಂಧ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಒಂದನೇ ತರಗತಿಗೆ ಮಾತ್ರ ಪ್ರತಿಬಿಂಬ ಮತ್ತು ನನ್ನ ಸಾಧನೆಗೆ ಸಂಬಂಧಪಟ್ಟಂತೆ ಅವಲೋಕನ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ಅವಲೋಕನ ಕೆಲಸ ಮುಗಿದ ನಂತರ ನಾವೇನು ಮಾಡಬೇಕಾಗತ್ತೆ, ಮುಂದಿನ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಮುಂದೆ ವಿದ್ಯಾಪ್ರವೇಶದ ದಿನಗಳಲ್ಲಿ ಮಕ್ಕಳಿಗೆ ಚಟುವಟಿಕೆಗಳಲ್ಲಿ ಈ ಎಲ್ಲ ಕಲಿಕಾ ಫಲಗಳನ್ನು ಯಾವ ಮಕ್ಕಳು ಸಾಧಿಸಿಲ್ವೋ ಅದು ಸಾಧಿಸುವಲ್ಲಿ ನಾವು ಹೇಗೆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು, ತರಗತಿಯನ್ನು ನಾವು ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಅಥವಾ ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನವನ್ನು ನೀಡಬೇಕು ಅನ್ನೋದನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ಪೂರ್ವಸಿದ್ಧತೆಯಾಗಿ ನಾವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಅದರಿಂದ ಈ ಎಲ್ಲ ಕಲಿಕಾ ಫಲಗಳನ್ನು ಮಕ್ಕಳು ಸಾಧಿಸೋದಕ್ಕೆ ಸಹಕಾರಿಯಾಗುವಂಥ ಚಟುವಟಿಕೆಗಳನ್ನು ನಾವಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಕಲಿಕಾ ಸಾಮಗ್ರಿಗಳಿರ್ಬೋದು ಅಥವಾ ಪೋಷಕರ ಒಂದು ಭೇಟಿಯನ್ನು ಮಾಡೋದ್ರ ಮೂಲಕ ಮಕ್ಕಳ ಒಂದು ಅಭಿರುಚಿ ಏನು ಅಂತ ತಿಳ್ಕೊಳ್ಳೋದ್ರ ಮೂಲಕ ಕೂಡ ನಾವಿಲ್ಲಿ ಅವಲೋಕನ ಕಾರ್ಯಕ್ರಮವನ್ನು ನಡೆಸ್ಕೋಬಹುದಾಗಿದೆ. ಇದಿಷ್ಟು ಹದಿನೆಂಟನೇ ದಿನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಯ ಮಾಹಿತಿ. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.